नमस्कार मिड डे बुलेटिन के स्वागत नानु संतोष बेंक्या सरकार ऐनु नियम तंदिदे लॉकडाउन नियम ऐनिदे ई लॉकडाउन नियमवन्न उल्लंघिसि भर्जरियागि मेहंदी पार्टियन्नु नडेसिद्दारे हागाद्रे एल्लि भर्जरियागि मेहंदी पार्ट नडेसिद्दारे एन् कथे संबंधपट्टंगे ओंदु ब्रेकिंग न्यूस् बर्ता इदे नोडि लॉकडाउन नियमवन्नु उल्लंघिसि भर्जरि मेहंदी पार्टियन्नु नडेसिद्दारे सरकार तंदिरुवंतह लॉकडाउन नियमवन्नु उल्लंघिसि भर्जरी मेहंदी पार्टिया नडेसिद्दारे मेहंदी पार्टी आयोजित मनयवर विरुद्ध प्रकरण दाखलागिदे पावूरु ग्रामद कौशल एंबुवरु मदुवेगे अनुमतियन्न पडेदिर्तारे सरल रीतिया मदुवेगे अनुमतियन्न पडेदुकोंडिर्तारे आदरे रात्रि वेळे पार्टियन्न आयोजने माडिदारे अल्ली अनुमतियन्न पडेदिरुवंतद्दु केवल सरल रीतिया मदुवेगे मात्र ಆದರೆ ರಾತ್ರಿ ವೇಳೆಯಲ್ಲಿ ಭರ್ಜರಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ಮೆಹಂದಿ ಪಾರ್ಟಿ ವೇಳೆ ಧ್ವನಿವರ್ಧಕ ಲೈಟಿಂಗ್ ಗಳನ್ನು ಬಳಸಿ ನೃತ್ಯ ಮೆಹಂದಿ ಪಾರ್ಟಿ ವೇಳೆ ಧ್ವನಿವರ್ಧಕ ಲೈಟಿಂಗ್ಸ್ ಗಳನ್ನು ಬಳಸಿ ಭರ್ಜರಿ ಪಾರ್ಟಿ ಜೊತೆಗೆ ನೃತ್ಯವನ್ನು ಕೂಡ ಮಾಡಿರುವಂತದ್ದು ಡಿಜೆ ಡ್ಯಾನ್ಸ್ ಅನ್ನು ಕೂಡ ಅಲ್ಲಿ ಏರ್ಪಡಿಸಿರ್ತಾರೆ ಆಯೋಜನೆಯನ್ನು ಮಾಡಿರ್ತಾರೆ ಸಾಮಾಜಿಕ ಅಂತರವನ್ನ ಮರೆತು ಮಾಸ್ಕ್ ಧರಿಸದೆ ಭರ್ಜರಿಯಾಗಿ ಪಾರ್ಟಿಯನ್ನು ನಡೆಸಿದ್ದಾರೆ ರಾತ್ರಿ ವೇಳೆಯಲ್ಲಿ ಪಾರ್ಟಿ ಆಯೋಜಿಸಿ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಕರ್ನಾಟಕ ಎಪಿಡೆಮಿಕ್ ಕಾಯ್ದೆಯ ಅನ್ವಯ ಪ್ರಕರಣ ದಾಖಲಾಗಿದೆ ಕರ್ನಾಟಕ ಎಪಿಡೆಮಿಕ್ ಕಾಯ್ದೆಯ ಅನ್ವಯ ಪ್ರಕರಣ ದಾಖಲಾಗಿರುವಂತದ್ದು ಗ್ರಾಮ ಪಂಚಾಯತ್ ಪಿಡಿಒ ಸುಧಾರಾಣಿ ಅವರಿಂದ ಕೋಣಾಜೆ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಹಾಗೆ ಇದು ಎರಡು ಮೂರು ಕೇಸ್ಗಳ ಏನೋ ಹೀಗೆ ಆಗ್ತಾ ಬರ್ತಾ ಇದೆ ಲಾಕ್ಡೌನ್ ನಿಯಮ ಇದೆ ಸರ್ಕಾರ ಕೆಲವೊಂದು ನಿಯಮವನ್ನು ತಂದಿದೆ ಅದನ್ನು ಉಲ್ಲಂಘಿಸಿಕೊಂಡು ಜಿಲ್ಲೆಯಲ್ಲಿ ಈ ಥರ ಒಂದು ಏನೋ ಮೆಹಂದಿ ಪಾರ್ಟಿ ಇರ್ಬೋದು ಮದುವೆಯ ಪಾರ್ಟಿ ಇರ್ಬೋದು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅನುಮತಿಯನ್ನು ಪಡೆದಿರುವಂಥದ್ದು ಇವರು ನಾವು ಸರಳ ರೀತಿಯಲ್ಲಿ ಮದುವೆಯನ್ನು ನಡೆಸ್ತೇವೆ ಮೆಹಂದಿಯನ್ನು ನಡೆಸ್ತೇವೆ ಅಂತ ಹೇಳಿರ್ತಾರೆ ಆದರೆ ನಂತರ ರಾತ್ರಿ ವೇಳೆಯಲ್ಲಿ ಧ್ವನಿವರ್ಧಕಗಳನ್ನು ಬಳಸ್ಕೊಂಡು ಡಿಜೆ ಸೌಂಡ್ಸ್ಗಳನ್ನು ಬಳಸ್ಕೊಂಡು ಭರ್ಜರಿಯಾಗಿ ಪಾರ್ಟಿಯನ್ನು ಆಯೋಜನೆ ಮಾಡಿರ್ತಾರೆ ಅಲ್ಲಿ ಅನುಮತಿಯನ್ನು ಪಡೆದಿರುವಂಥದ್ದು ನಾವು ಸರಳ ರೀತಿಯಲ್ಲಿ ಮದುವೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಅನುಮತಿಯನ್ನು ಪಡೆದಿರುತ್ತಾರೆ ಆದರೆ ರಾತ್ರಿ ವೇಳೆಯಲ್ಲಿ ಭರ್ಜರಿ ಪಾರ್ಟಿಯನ್ನು ನಡೆಸಿದ್ದಾರೆ ಅಲ್ಲಿ ಆ ಸಾಮಾಜಿಕ ಅಂತರನೇ ಇರಲಿಲ್ಲ ಮಾಸ್ಕ್ ಅಂತೂ ಯಾರೂ ಧರಿಸಲೇ ಇರಲಿಲ್ಲ ಸಾಮಾಜಿಕ ಅಂತರ ಇರಲಿಲ್ಲ ಮಾಸ್ಕ್ ಧರಿಸಿರಲಿಲ್ಲ ಇದು ನಡೆದಿರುವಂಥದ್ದು ಪಾವೂರು ಗ್ರಾಮದ ಕೌಶಲ್ ಎಂಬುವರು ಮದುವೆಗೆ ಅನುಮತಿಯನ್ನು ಪಡೆದಿರ್ತರು ಪಾವೂರು ಗ್ರಾಮದ ಕೌಶಲ್ ಎಂಬುವರು ಮದುವೆಗೆ ಅನುಮತಿಯನ್ನು ಪಡೆದಿರ್ತರು ಪಾವೂರಿನಲ್ಲಿ ನಡೆದಂತಹ ಘಟನೆ ಇದು ಎರಡನೇ ಲಾಕ್ಡೌನ್ ಎರಡನೇ ಹಂತದ ಲಾಕ್ಡೌನ್ ಇತ್ತು ಈ ಸಮಯದಲ್ಲಿ ಸರ್ಕಾರ ನಿಯಮ ತಂದಿದೆ ಜೊತೆಗೆ ಜಿಲ್ಲಾಡಳಿತ ಅಷ್ಟು ಆದೇಶವನ್ನು ಸೂಚನೆಯನ್ನು ಕೊಡ್ತಾ ಬರ್ತಾ ಇದೆ ಅದೆಲ್ಲವನ್ನು ಕೂಡ ಮರೆತು ಅನುಮತಿ ಸರಳ ರೀತಿಯಲ್ಲಿದ್ದರೂ ಕೂಡ ಅದನ್ನು ಕೂಡ ನಿಯಮವನ್ನು ಕೋವಿಡ್ ನಿಯಮವನ್ನು ಜೊತೆಗೆ ಉಲ್ಲಂಘಿಸಿಕೊಂಡು ಭರ್ಜರಿ ಪಾರ್ಟಿಯನ್ನು ನಡೆಸಿದ್ದಾರೆ ಕರ್ನಾಟಕ ಎಪಿಡೆಮಿಕ್ ಕಾಯ್ದೆ ಅನ್ವಯ ಈಗ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಗ್ರಾಮ ಪಂಚಾಯತ್ ಪಿಡಿಒ ಸುಧಾರಾಣಿ ಅವರಿಂದ ಕೋನಾಜ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗ್ರಾಮ ಪಂಚಾಯತ್ ಪಿಡಿಒ ಸುಧಾರಾಣಿ ಅವರಿಂದ ಕೋನಾಜೆ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು ಮೆಹಂದಿ ಪಾರ್ಟಿ ವೇಳೆ ಧ್ವನಿವರ್ಧಕ ಲೈಟಿಂಗ್ಗಳನ್ನು ಬಳಸಿಕೊಂಡು ಡಿಜೆ ಡ್ಯಾನ್ಸನ್ನು ಕೂಡ ಅಲ್ಲಿ ಏರ್ಪಡಿಸಿರ್ತಾರೆ ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ ಮಾಸ್ಕ್ ಅಂತೂ ಧರಿಸಲೇ ಇಲ್ಲ ಮೆಹಂದಿ ಪಾರ್ಟ್ ಆಯೋಜಿಸಿದ್ದಾರೆ ಮನೆಯವರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿರುವಂಥದ್ದು ಸರ್ಕಾರ ಹೇಳಿದೆ ಜಿಲ್ಲಾಡಳಿತ ಹೇಳಿದೆ ಸರಳ ರೀತಿಯಲ್ಲಿ ಮದುವೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇಷ್ಟಾದರೂ ಕೂಡ ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ಕಷ್ಟ ಇದೆ ಜೊತೆಗೆ ಜಿಲ್ಲೆಯಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲಿ ಒಬ್ಬರಿಗಾದರೂ ಆ ದೃಶ್ಯವನ್ನು ಪ್ಲೇ ಮಾಡ್ತೀವಿ ಅಲ್ಲಿ ಒಬ್ಬರಿಗಾದರೂ ಏನಾದರೂ ಕೊರೋನಾ ಪಾಸಿಟಿವ್ ಇದ್ದರೆ ಎಷ್ಟು ಮಂದಿಗೆ ತೊಂದರೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಿತ್ತು ಆದರೆ ಯೋಚನೆ ಮಾಡಿಲ್ಲ ಸರಳ ರೀತಿಯಲ್ಲಿ ಅನುಮತಿಯನ್ನು ಪಡೆದಿರ್ತಾರೆ ಆದರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ
ಆ ಅನುಮತಿ ಕೊಟ್ಟಿದ್ರು ಅದು ಕೂಡ ಸರಳ ರೀತಿಯಲ್ಲಿ ನೀವು ನಡೆಸಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡು ಕೋವಿಡ್ ನಿಯಮವನ್ನು ಉಲ್ಲಂಘಿಸಿಕೊಂಡು ಭರ್ಜರಿ ಪಾರ್ಟಿಯನ್ನು ನಡೆಸಿದ್ದಾರೆ ಆ ವಿಜುವಲ್ ಅನ್ನು ಈಗ ನಾವು ಪ್ಲೇ ಮಾಡ್ತೀವಿ ನೋಡಿ ವಿಜುವಲ್ ಅಲ್ಲಿ ಗಮನಿಸಬಹುದು ನೀವು ವಿಜುವಲ್ ಅಲ್ಲಿ ಗಮನಿಸಬಹುದು ನೀವು ಇದು ಪಾವೂರ್ನಲ್ಲಿ ಅಂದ್ರೆ ಮೆಹಂದಿ ಏನು ಆಸ ಪಾರ್ಟಿ ಸಮಯದಲ್ಲಿ ಮೆಹಂದಿ ದಿನ ಧ್ವನಿವರ್ಧಕ ಲೈಟಿಂಗ್ ಅನ್ನು ಬಳಸಿಕೊಂಡು ಭರ್ಜರಿಯಾಗಿ ಆ ಪಾರ್ಟಿಯನ್ನು ನಡೆಸಿರುವಂತದ್ದು ಅದರ ವಿಜುವಲ್ ಇದು ಅಲ್ಲಿ ಯಾರು ಕೂಡ ಮಾಸ್ಕ್ ಧರಿಸಲೇ ಇಲ್ಲ ಜೊತೆಗೆ ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ ಕೌಶಲ್ ಎಂಬುವರು ಪಾವೂರು ಗ್ರಾಮದ ಕೌಶಲ್ ಎಂಬುವರು ಮದುವೆಗೆ ಅನುಮತಿಯನ್ನು ಪಡೆದಿರ್ತಾರೆ ಅನುಮತಿ ಬೇಕು ನಾವು ಸರಳ ರೀತಿಯಲ್ಲಿ ಮದುವೆ ನಡೆಸಬೇಕು ಹಾಗಾಗಿ ನಮಗೆ ಅನುಮತಿ ಬೇಕು ಅಂತ ಜಿಲ್ಲಾಡಳಿತದ ಸೂಚನೆ ಅಂತ ಅನುಮತಿಯನ್ನು ಕೂಡ ಪಡೆದಿರ್ತಾರೆ ಆದರೆ ರಾತ್ರಿ ವೇಳೆಯಲ್ಲಿ ಭರ್ಜರಿ ಪಾರ್ಟಿಯನ್ನು ಆಯೋಜನೆ ಮಾಡುತ್ತಾರೆ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿಕೊಂಡು ಪಾರ್ಟಿಯನ್ನು ನಡೆಸುತ್ತಾರೆ ಇದೀಗ ಮೆಹಂದಿ ಪಾರ್ಟಿ ಆಯೋಜಿಸಿದ ಮನೆಯವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಾಮಾಜಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ನೃತ್ಯವನ್ನು ಕೂಡ ಮಾಡಿರುವಂತದ್ದು ಕರ್ನಾಟಕ ಎಪಿಡೆಮಿಕ್ ಕಾಯ್ದೆಯ ಅನ್ವಯ ಪ್ರಕರಣ ದಾಖಲಾಗಿರುವಂತದ್ದು ಗ್ರಾಮ ಪಂಚಾಯತ್ ಪಿಡಿಒ ಸುಧಾರಾಣಿ ಅವರಿಂದ ಕೋನಾಜೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೂರನೇ ಇಂತಹ ಕೇಸ್ ಆಗಿರಬೇಕು ಎಷ್ಟೇಳಿದ್ರು ಕೂಡ ಕೇಳ್ತಾ ಇಲ್ಲ ಈ ಸಮಯದಲ್ಲಿ ಪಾರ್ಟಿಗಳಿರಬಹುದು ಯಾವುದೇ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸರಳ ರೀತಿಯಲ್ಲಿ ಆಚರಣೆ ಮಾಡಿ ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೊಡ್ತಾ ಬರ್ತಾ ಇದೆ ಜೊತೆಗೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆದರೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಜೊತೆಗೆ ಮತ್ತೊಂದು ಮಹಾಮಾರಿ ಎಂಟ್ರಿ ಆಗಿದೆ ಬ್ಲ್ಯಾಕ್ ಫಂಗಸ್ ನಲ್ಲೂ ಕೂಡ ಈಗಾಗಲೇ ಜಿಲ್ಲೆಯಲ್ಲಿ ಮೂರು ಮಂದಿ ಬ್ಲ್ಯಾಕ್ ಫಂಗಸ್ ಬಲಿಯಾಗಿದ್ದಾರೆ ಬ್ಲ್ಯಾಕ್ ಫಂಗಸ್ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮಂಗಳೂರಿಗೆ ಸಹ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಇಷ್ಟಾದರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಈ ಸಮಯದಲ್ಲಿ ನಾವೆಷ್ಟು ಜಾಗೃತಿಯನ್ನು ಮಾಡ್ಕೊಳ್ತೀವೋ ಅಷ್ಟು ನಾವು ಸೇಫ್ ಆಗಿರ್ತೀವಿ ಆದರೆ ಇಲ್ಲಿ ನಡೆದಿರುವಂತದ್ದೇ ಬೇರೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಧರಿಸಲೇ ಇಲ್ಲ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಲ್ಲರೂ ಕೂಡ ಈಗ ಮನೆಯವರ ವಿರುದ್ಧ ಕೋನಾಜಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ